ಎಲ್ಲ ಪೆಬಲ್ಸ್ ಕನ್ನಡ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ಸೊ ಇಂದಿನ ತರಗತಿಯಲ್ಲಿ ನಾವು 6ನೇ ತರಗತಿ ವಿಭಾಗದ ದ್ವಿತೀಯ ಒಂದು ವಿಭಾಗದಲ್ಲಿ ಬರ್ತಕ್ಕಂಥ ಮೊದಲ ಅಧ್ಯಾಯ ತೋಳ ಬಂತು ತೋಳ ಎನ್ನುವಂಥ ಒಂದು ಪಾಠ. ಸೊ ಇದ್ರ ಬಗ್ಗೆ ಒಂದು ಸಾರಾಂಶವನ್ನು ತಿಳ್ಕೊಳ್ಳೋಣ. ಈ ಕತೆ ತುಂಬ ಚೆನ್ನಾಗಿದೆ. ಅಂದರೆ ಮಕ್ಕಳು ತುಂಟಾಟ ಮಾಡುವುದು ಸಹಜ, ಸೊ ಅವುಗಳು ಮಿತಿ ಮೀರಬಾರದು ಅಂತಕ್ಕಂಥದ್ದು. ಒಂದು ಹುಡುಗ ಕುರಿಗಳನ್ನು ಮೇಯಿಸೋದಕ್ಕೆ ಒಂದು ಊರಿನಲ್ಲಿ ಹೋಗ್ತಾ ಇರ್ತಾನೆ. ಸೊ ಅಂದರೆ ಅವನು ಆ ಊರಿನಿಂದ ಕಾಡಿಗೆ ಕುರಿಗಳನ್ನು ಕರ್ಕೊಂಡೋಗಿ ಸೊ ಅಲ್ಲಿ ಆ ಕುರಿಯನ್ನು ಮೇಯಿಸ್ಕೊಂಡು ಬರ್ತಾ ಇದ್ದ. ಒಂದಿನ ಅವನೇನು ಮಾಡ್ದ, ಕುರಿಯನ್ನು ಮೇಯಿಸೋದಕ್ಕೆ ಹೋಗಿದ್ದ. ಸೊ ಅಲ್ಲೇ ಕುರಿಗಳು ಮೇಯ್ತಾ ಇದ್ವು ಕಾಡಿನಲ್ಲಿ. ಸೊ ಅಲ್ಲಿ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಬೈಲು ಇತ್ತು. ಆ ಬೈಲಲ್ಲಿ ಇವನು ಆಟ ಆಡ್ತಾ ಕೂತಿದ್ದ. ಹೀಗೆ ಕಾಲ ಕಳೀತಾ ಅವನಿಗೆ ಏನಾದರೂ ಒಂದು ತಮಾಷೆ ಮಾಡಬೇಕು ಅಂತ ಅನ್ನಿಸ್ತು. ಆ ಕಾಡಿನ ಪಕ್ಕದಲ್ಲೇ ಹೊಲ ಗದ್ದೆಗಳೆಲ್ಲ ಇದ್ವು. ಅವನು ಜೋರಾಗಿ ತೋಳ ಬಂತು ತೋಳ ಬಂತು ತೋಳ ಬಂತು ಕಾಪಾಡಿ ಅಂತ ಕೂಗ್ದ. ಅದಕ್ಕೆ ಅಲ್ಲಿನ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ರೈತರು ಆ ದೌಡಾಗಿ ಓಡ್ ಬಂದು ಅವನಿಗೆ ಸಹಾಯ ಮಾಡ್ಬೇಕಂತೇಳಿ ಓಡ್ ಬಂದು ಅಲ್ಲಿ ನೋಡ್ತಾರೆ, ತೋಳ ಇರೋದಿಲ್ಲ. ಆಗ ಅವರು ಹುಡುಗನಿಗೆ ಧೈರ್ಯ ಹೇಳ್ತಾರೆ, ಏನೇನು ಎದುರ್ಕೋಬೇಡ, ಧೈರ್ಯವಾಗಿರು, ತೋಳ ಬಂದರೆ ನಮ್ಮನ್ನು ಮಾತಾಡ್ತಾರೆ ಅನ್ನೋ ರೀತಿ ಅವರು ಅವನಿಗೆ ಧೈರ್ಯವನ್ನು ತುಂಬಿ ಮತ್ತೆ ಅವರವ್ರ ಕೆಲಸಗಳಿಗೆ ಹೋಗ್ತಾರೆ. ಅವನು ಅವಾಗ ಮನಸ್ಸಲ್ಲೇ ಖುಷಿ ಆಗ್ತಾ ಇರ್ತೈತೆ ಅವನಿಗೆ. ಸೊ ನಾನು ಕರೆದ ಒಂದು ಕೂಗಿಗೆ ಎಲ್ಲರೂ ಎಷ್ಟು ಓಡ್ ಬಂದ್ಬಿಟ್ರಲ್ಲ, ಕೆಲಸಗಳನ್ನು ಬಿಟ್ಟು ಬಂದ್ರಲ್ಲ ಅಂತೇಳಿ ಅವನಿಗೆ ಮನಸ್ಸಲ್ಲೇ ಖುಷಿ ಆಗ್ತಾ ಇತ್ತು, ತಮಾಷೆ ಆಗ್ತಾ ಇತ್ತು. ಅದಾಯಿತು. ಮತ್ತೊಮ್ಮೆ ಮತ್ತೆ ಅವನು ತೋಳ ಬಂತು ತೋಳ ಅಂತ ಕೂಗ್ದ. ಮತ್ತೆ ರೈತರು ಪಾಪ ಏನೋ ಕಷ್ಟ ಇದೆ ಅನ್ನೋ, ಆ ಹುಡುಗನ ತೋಳ ಬಂದು ಕುರಿಗಳನ್ನು ತಿನ್ನುತ್ತೆ ಅನ್ನೋಂಥ ಅವಸರದಲ್ಲಿ ಮತ್ತೆ ಹೋಡು ಬಂದು ಅವನಿಗೆ ನೋಡ್ತಾರೆ, ಕುರಿ ಅಲ್ಲಿ ತೋಳ ಇರೋದಿಲ್ಲ. ಇದು ಅವನಿಗೇನೋ ಮೋಜು ಅನಿಸ್ತು, ಅವನಿಗೆ ಇದು ಒಂಥರ ಮಸ್ತಿ ಅನಿಸ್ತು, ಇದೇ ಥರ ತಮಾಷೆ ಮಾಡಬೇಕು, ಒಂದು ಎಂಜಾಯ್ಮೆಂಟ್ ಮಾಡಬೇಕು, ಖುಷಿ ಪಡಬೇಕಂತ ಅನಿಸ್ತು. ಹೀಗೆ ಮತ್ತೆ ಮರುದಿನ ಇದೇ ರೀತಿ ಕಾಡಿಗೆ ಬಂದ, ಕುರಿಗಳನ್ನು ಮೇಯೋದಕ್ಕೆ ಬಿಟ್ಟಿದ್ದ. ಸೊ ಇವನು ಆಟ ಆಡ್ದ. ಸೊ ಅದಾದ್ಮೇಲೆ ಮತ್ತೆ ಸ್ವಲ್ಪ ಹೊತ್ತಿನ ನಂತರ ನಿಜವಾದ ಒಂದು ತೋಳ ಬಂತು. ನಿಜವಾದ ತೋಳ ಬಂದಿದೆ, ಅವನು ಕೂಗ್ತಾ ಇದ್ದಾನೆ, ತೋಳ ಬಂತು ತೋಳ ಬಂತು ಕಾಪಾಡಿ ಪ್ಲೀಸ್ ದಯಮಾಡಿ ಯಾರಾದ್ರೂ ಬನ್ನಿ ಅಂತ ಕರೀತಾ ಇದ್ದಾನೆ. ಯಾರು ಬರೋ ಕಡಿಯಿಲ್ಲ, ಯಾರು ಎದ್ದು ನೋಡಿದ್ರು. ಮತ್ತೆ ಅವರು ಈ ಹುಡುಗ ತಮಾಷೆ ಮಾಡ್ತಾನೆ, ಅಲ್ಲಿ ಯಾವ ತೋಳನೇ ಇಲ್ಲ, ಸುಮ್ಮನೆ ನಮ್ಮ ಕೆಲಸ ಬಿಟ್ಟು ನಾವು ಯಾಕೆ ಹೋಗ್ಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅವ್ರವ್ರ ಕೆಲಸ ಅವ್ರು ಮಾಡೋದಕ್ಕೆ ಶುರು ಮಾಡಿದ್ರು. ಆಗ ಈ ಹುಡುಗನ ಸಹಾಯಕ್ಕೆ ಯಾರೂ ಬರಲಿಲ್ಲ. ಆ ತೋಳ ಏನು ಬಂದಿತ್ತಲ್ಲ, ಅಲ್ಲಿನ ಒಂದು ಕುರಿಯನ್ನು ಅದು ಹೊಟ್ಟೆ ತುಂಬ ತಿಂತು ತಿಂದು ತೆಗೆದು ಹೋಗ್ತು. ಆಗ ಈ ಹುಡುಗ ಸಪ್ಪೆ ಮೋರಿ ಮಾಡಿಕೊಂಡು ಅದು ಹತ್ಕೊಂಡು ತುಂಬ ಅಳ್ತಾನೆ. ಆ ಕುರಿಯನ್ನು ಕಳ್ಕೊಂಡು ಸಪ್ಪೆ ಮುಖ ಮಾಡಿ ಮನೆಗೆ ಕಡೆ ಹೆಜ್ಜೆ ಹಾಕ್ತಾನೆ. ಸೊ ಹಾಗೆ ಇದರಿಂದ ನಮಗೇನಾಯಿತು ಅಂತಂದರೆ, ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ ಅಂತ ಈ ಒಂದು ಕಥೆಯ ನೀತಿ. ಸೊ ಹಾಗಾಗಿ ಯಾವುದೇ ಒಂದು ಹುಡುಗಾಟ ಅವು ತಮಾಷೆ ಎಷ್ಟರಲ್ಲಿ ಇರಬೇಕು ಅಂದರೆ ಅಷ್ಟರಲ್ಲಿ ಇರಬೇಕು, ಅದಕ್ಕೊಂದು ಲಿಮಿಟ್ ಅಂತಕ್ಕಂಥದ್ದು ಇರುತ್ತೆ, ಅಷ್ಟು ಮಾತ್ರ ಮಾಡಬೇಕು. ಜಾಸ್ತಿ ಮಾಡ್ತಾ ಹೋದರೆ ಅದಕ್ಕೆ ವ್ಯಾಲ್ಯೂ ಕಡಿಮೆ ಆಗ್ಬಿಡುತ್ತೆ. ಸೊ ಬೇರೆಯವರು ಅದಕ್ಕೆ ಮಹತ್ವವನ್ನು ಕೊಡೋದಿಲ್ಲ. ಆಗ ನೀವು ಸಂಕಷ್ಟದಲ್ಲಿದ್ದರೂ ಕೂಡ ಕಷ್ಟದಲ್ಲಿದ್ದರೂ ಕೂಡ ಯಾರು ನಿಮಗೆ ಸಹಾಯಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇರುವಂತಹ ಒಂದು ಅವಕಾಶವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಈ ರೀತಿಯ ತಮಾಷೆಗಳನ್ನು ಮಾಡ್ತಾ ಕಾಲ ಕಳೆಯದೆ ಮತ್ತೆ ಇಂತಹ ತೊಂದರೆಗಳಿಗೆ ಸಿಕ್ಕಾಕ್ಕೊಳ್ಳದೇನೆ ಇಂತಹ ತಮಾಷೆಗಳು ಬೇಡ ಅಂತ ಹೇಳ್ತಾ ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಬನ್ನಿ, ತೋಳ ಬಂತು ತೋಳ ಈ ಒಂದು ಪಾಠದ ಅಭ್ಯಾಸ ಕಾರ್ಯಗಳಲ್ಲಿ ನೋಡೋಣ. ಮೊದಲಿಗೆ ಪದಗಳ ಅರ್ಥ ನೋಡಿ. ಅಧೋಗತಿ, ಫಸ್ಟ್ ಒನ್, ಅಧೋಗತಿ ಅಂದರೆ ಅವನತಿ ಅಥವಾ ದುರ್ಗತಿ ಅಂತ. ಗುಗ್ಗು ಅಂದರೆ ದಡ್ಡ ಅಂತ ಹೇಳ್ತೀವಿ ನಾವು, ದಡ್ಡ. ತಮಾಷೆ ಅಂದರೆ ಹಾಸ್ಯ ಅಥವಾ ವಿನೋದ ಮಾಡ್ತಕ್ಕಂಥದ್ದು ಅಥವಾ ಆಟ ಆಡ್ತಕ್ಕಂಥದ್ದು. ಅರಚು ಅಂದರೆ ಜೋರಾಗಿ ಕೂಗ್ತಕ್ಕಂಥದ್ದು, ಕಿರ್ಚು ಅಂತ ಹೇಳ್ತೀವಿ. ಗೊಣಗು ಅಂದರೆ ಮರ್ಮರಿಂಗ್ ಅಂದರೆ ಒಟಗುಡು ಅಂತ, ವಟವಟ ಅಂತ ಇರಬೇಡ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅಸ್ಪಷ್ಟವಾಗಿ ಮಾತನಾಡದೇ ಇರ್ತಕ್ಕಂಥದ್ದು, ಮನಸ್ಸಿನಲ್ಲಿ ಬೈಕೊಳ್ತಕ್ಕಂಥದ್ದು, ಆಕ್ಷೇಪವನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ಗೊಣಗು ಅಂತ ಹೇಳ್ತೀವಿ. ಇನ್ನು ಮೋಜು ಅಂದರೆ ತಮಾಷೆ, ಆಟ, ವಿನೋದ ಅಂತಲೂ ಕರಿತೀವಿ. ಎರಡು ಒಂದೇ ಬರುತ್ತೆ ನಮಗೆ. ಸೊ ನೆಕ್ಸ್ಟ್ ನೋಡಿ, ಧಾವಿಸು ಅಂದರೆ ಓಡಿ ಬರುವುದು ಅಂತ. ಧಾವಿಸು, ಓಡಿ
ಬರುವುದು ಅಂತ. ಸೊ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡೋಣ. ಮೊದಲ ಪ್ರಶ್ನೆ ನೋಡಿ, ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು? ಸೊ ಇಲ್ಲಿಗೆ ಅರಣ್ಯಕ್ಕೆ ಅಥವಾ ಕಾಡಿಗೆ. ಉತ್ತರ, ಹುಡುಗನು ಕುರಿಗಳನ್ನ ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಎರಡನೇ ಪ್ರಶ್ನೆ, ಹುಡುಗನ ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು? ಸೊ ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಆಟ ಆಡುತ್ತಿದ್ದನು, ಬಯಲಲ್ಲಿ ಆಟ ಆಡುತ್ತಿದ್ದನು. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ ನೋಡಿ, ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು? ಸೊ ಏನೆಂದು ಅಂದ್ರೆ, ತೋಳ ಬಂತು ತೋಳ ಕಾಪಾಡಿ ಅಂತ ಕೂಗ್ತಾನೆ. ತೋಳ ಬಂತು ತೋಳ ಕಾಪಾಡಿ ಎಂದು ಕೂಗಿದನು. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿ, ಜನ ಕುರಿ ಕಾಯುವ ಹುಡುಗನಿಗೆ ಏಕೆ ಧೈರ್ಯ ಹೇಳಿದರು? ಯಾಕೆ ಅಂತಂದ್ರೆ, ಸೊ ಅವನು ಹುಡುಗ ಆ ತೋಳ ಬಂದಿರೋದನ್ನು ಕಂಡು ಭಯಗೊಂಡಿರ್ತಾನೆ. ತೋಳ ಇದೆ ಅನ್ಕೊಂಡು ಭಯಗೊಂಡಿದ್ದಾನೆ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ, ಅವನಿಗೆ ಸಮಾಧಾನವನ್ನ ಮಾಡ್ತಾರೆ, ಧೈರ್ಯ ತುಂಬುತ್ತಾರೆ. ಹುಡುಗ ಭಯಗೊಂಡಿದ್ದರಿಂದ ಭಯಗೊಂಡಿರಬಹುದು ಎಂದು ತಿಳಿದು ಜನರು ಹುಡುಗನಿಗೆ ಧೈರ್ಯ ಹೇಳಿದರು. ಮತ್ತೊಮ್ಮೆ ನೋಡಿ ಪದಗಳ ಅರ್ಥ, ಅಧೋಗತಿ ಅವನತಿ, ಅರಚು ಜೋರಾಗಿ ಕೂಗು, ಧಾವಿಸು ಓಡಿ ಬರುವುದು, ಗುಗ್ಗು ದಡ್ಡ, ಗೊಣಗು ಒಟಗುಡು, ತಮಾಷೆ ಹಾಸ್ಯ, ಮೋಜು ತಮಾಷೆ ಅಥವಾ ವಿನೋದ. ಎರಡನೇ ಮೇನ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಹುಡುಗನ ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು? ಉತ್ತರ, ಹುಡುಗನ ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಎರಡನೇ ಪ್ರಶ್ನೆ, ಹುಡುಗನ ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು? ಉತ್ತರ, ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಆಟ ಆಡುತ್ತಿದ್ದನು. ಮೂರನೇ ಪ್ರಶ್ನೆ, ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು? ಉತ್ತರ, ತೋಳ ಬಂತು ತೋಳ ಕಾಪಾಡಿ ಎಂದು ಕೂಗಿದನು. ನಾಲ್ಕನೇ ಪ್ರಶ್ನೆ, ಜನ ಕುರಿ ಕಾಯುವ ಹುಡುಗನಿಗೆ ಏಕೆ ಧೈರ್ಯ ಹೇಳಿದರು? ಉತ್ತರ, ಹುಡುಗ ಭಯಗೊಂಡಿರಬಹುದು ಎಂದು ತಿಳಿದು ಜನರು ಹುಡುಗನಿಗೆ ಧೈರ್ಯ ಹೇಳಿದರು. ಐದನೇ ಪ್ರಶ್ನೆ, ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು? ಏಕೆ ಓಡಿ ಬಂದರು ಅಂದ್ರೆ, ಹುಡುಗನಿಗೆ ಸಹಾಯ ಮಾಡಲು.
ಸಹಾಯ ಮಾಡಲು ಧಾವಿಸಿ ಓಡಿ ಬಂದರು. ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡಿ. ನಿಜವಾದ ತೋಳ ಬಂದರು ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ? ಸೊ ಯಾಕಂತ ಹೇಳಿದ್ರೆ ಹುಡುಗ ತಮಾಷೆ ಮಾಡುತ್ತಿದ್ದಾನೆ ಎಂದು ತಿಳಿದು ಎಂದು ತಿಳಿದು ಜನರು ಹುಡುಗನ ಸಹಾಯಕ್ಕೆ ಬರಲಿಲ್ಲ. ನೆಕ್ಸ್ಟ್ ಏಳನೇ ಪ್ರಶ್ನೆ. ತೋಳ ಬಂತು ತೋಳ ಕಥೆಯ ನೀತಿ ಏನು? ಸೊ ನೀತಿ ಏನಪ್ಪ ಅಂತಂದ್ರೆ ಅತಿಯಾದ ಹುಡುಗಾಟ ತರುವುದು ಸಂಕಟ. ಅತಿಯಾದ ಹುಡುಗಾಟ ತಮಾಷೆ ತರುವುದು ಸಂಕಟ. ಇದು ಈ ಕಥೆಯ ನೀತಿ. ಮತ್ತೊಮ್ಮೆ ನೋಡಿ ಐದನೇದು. ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು? ಉತ್ತರ, ಹುಡುಗನಿಗೆ ಸಹಾಯ ಮಾಡಲು ಓಡಿ ಬಂದರು. ಆರನೇದು, ನಿಜವಾದ ತೋಳ ಬಂದರು ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ? ಉತ್ತರ, ಹುಡುಗ ತಮಾಷೆ ಮಾಡುತ್ತಿದ್ದಾನೆ ಎಂದು ತಿಳಿದು ಜನರು ಹುಡುಗನ ಸಹಾಯಕ್ಕೆ ಬರಲಿಲ್ಲ. ಏಳನೇ ಪ್ರಶ್ನೆ, ತೋಳ ಬಂತು ತೋಳ ಕಥೆಯ ನೀತಿ ಏನು? ಉತ್ತರ, ಅತಿಯಾದ ಹುಡುಗಾಟ ತರುವುದು ಸಂಕಟ. ಇದು ಈ ಒಂದು ಕಥೆಯ ನೀತಿ ಅಂತ.